ರೇಷನ್ ಪಡೆಯದ 3 ಲಕ್ಷಕ್ಕೂ ಅಧಿಕ ಪಡಿತರ ಕಾರ್ಡ್ ಪತ್ತೆಯಾಗಿದ್ದು ಇವುಗಳನ್ನು ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ. ಮಹಿಳೆಯರಿಗೆ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೂ ಈ ಪಡಿತರ ಚೀಟಿಯ ಆಧಾರವಾಗಿದ್ದು ಈ ನಿಯಮದನ್ವಯ ಗ್ಯಾರಂಟಿ ಯೋಜನೆಯ ಕೆಲ ಫಲಾನುಭವಿಗಳಿಗೂ ಸಂಕಷ್ಟ ಎದುರಾಗಲಿದೆ. ಈ ನಿಯಮ ಅಂತ್ಯೋದಯ ಬಿಪಿಎಲ್ ಕಾರ್ಡ್ಗಳಿಗೂ ಅನ್ವಯಿಸುತ್ತದೆ. ಸುಮಾರು 1,27,76,116 ಬಿಪಿಎಲ್ ಅಂತ್ಯೋದಯ ಕಾರ್ಡ್ಗಳಿದ್ದು ಇದರಡಿ 4,37,65,128 ಅಧಿಕ ಫಲಾನುಭವಿಗಳಿದ್ದಾರೆ. ಈ 2 ವಿಭಾಗದಲ್ಲಿ 3 ಲಕ್ಷಕ್ಕೂ ಅಧಿಕ ಕಾರ್ಡ್ದಾರರು 6 ತಿಂಗಳಿನಿಂದ ರೇಷನ್ ಪಡೆದಿಲ್ಲ ಎಂಬ ಮಾಹಿತಿ ದತ್ತಾಂಶ ಸಂಗ್ರಹದಿಂದ ತಿಳಿದು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ನೀಡುತ್ತಿರುವ ಯೋಜನೆಗಳನ್ನು ಪಡೆಯಲು ಎಲ್ಲರೂ ಸಹ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಯಾರೂ ಸಹ ಸರ್ಕಾರ ನೀಡುತ್ತಿರುವ ರೇಷನ್ ಅನ್ನು ಪಡೆಯಲು ಮುಂದಾಗುತ್ತಿಲ್ಲ. ಅಂತಹವರಿಗೆ ಈಗ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮ ಶಾಕ್ ನೀಡಿದೆ. ಅದೇನೆಂದರೆ 6 ತಿಂಗಳಿನಿಂದ ರೇಷನ್ ಪಡೆಯದ ಪಡಿತರ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲು ಮುಂದಾಗಿದೆ. ಈ ನಿಯಮದನ್ವಯ 3,47,297 ಕಾರ್ಡ್ಗಳು ರದ್ದಾಗಲಿದ್ದು ಅದರಿಂದ ದೊರಕುವ ಹಲವು ಸೌಲಭ್ಯಗಳು ರದ್ದಾಗಲಿವೆ. ಪಡಿತರ ಚೀಟಿ ಇದ್ದರೂ ಆರೋಗ್ಯ ಸಂಬಂಧಿ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ, ಆದರೆ ಪಡಿತರ ಕಾರ್ಡ್ನಿಂದ ಸಿಗುವ ಆಹಾರ ಪದಾರ್ಥಗಳನ್ನು ಪಡೆದುಕೊಂಡಿಲ್ಲ. ಅಂತಹವರಿಗೆ ಇನ್ನು ಮುಂದೆ ರೇಷನ್ ಕಾರ್ಡ್ ಮೂಲಕ ದೊರೆಯುವ ಸೌಲಭ್ಯಗಳನ್ನು ಸಹ ಸ್ಥಗಿತಗೊಳಿಸಲು ಸರ್ಕಾರ ಮುಂದಾಗಿದೆ. ಪಡಿತರ ಪಡೆಯದವರಿಗೆ ಸರ್ಕಾರ ಶಾಕ್ ನೀಡಲಿದೆ. 6 ತಿಂಗಳಿನಿಂದ ರೇಷನ್ ಪಡೆಯದವರಿಗೆ ಸಂಕಷ್ಟ ಎದುರಾಗಿದ್ದು 3 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. 6 ತಿಂಗಳಿನಿಂದ ರೇಷನ್ ಪಡೆಯದ 3 ಲಕ್ಷಕ್ಕೂ ಅಧಿಕ ಪಡಿತರ ಕಾರ್ಡ್ ಪತ್ತೆಯಾಗಿದ್ದು ಇವುಗಳನ್ನು ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ. ಮಹಿಳೆಯರಿಗೆ 2,000 ರೂಪಾಯಿ ನೀಡುವ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೂ ಈ ಪಡಿತರ ಚೀಟಿಯೇ ಆಧಾರವಾಗಿದ್ದು ಈ ನಿಯಮದನ್ವಯ ಗ್ಯಾರಂಟಿ ಯೋಜನೆಯ ಕೆಲ ಫಲಾನುಭವಿಗಳಿಗೂ ಸಂಕಷ್ಟ ಎದುರಾಗಲಿದೆ. ಈ ನಿಯಮ ಅಂತ್ಯೋದಯ ಬಿಪಿಎಲ್ ಕಾರ್ಡ್ಗಳಿಗೂ ಅನ್ವಯಿಸುತ್ತದೆ. ಇನ್ನು ಸುಮಾರು 1,27,276,116 ಬಿಪಿಎಲ್ ಅಂತ್ಯೋದಯ ಕಾರ್ಡ್ಗಳಿದ್ದು ಇದರಡಿ 4,37,65,128 ಹೆಚ್ಚು ಫಲಾನುಭವಿಗಳಿದ್ದಾರೆ. ಈ 2 ವಿಭಾಗದಲ್ಲಿ 3 ಲಕ್ಷಕ್ಕೂ ಅಧಿಕ ಕಾರ್ಡ್ದಾರರು 6 ತಿಂಗಳಿನಿಂದ ರೇಷನ್ ಪಡೆದಿಲ್ಲ ಎಂಬ ಮಾಹಿತಿ ದತ್ತಾಂಶ ಸಂಗ್ರಹದಿಂದ ತಿಳಿದು ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ನೀಡುತ್ತಿರುವ ಯೋಜನೆಗಳನ್ನು ಪಡೆಯಲು ಎಲ್ಲರೂ ಸಹ ತಮ್ಮ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ, ಆದರೆ ಯಾರೂ ಸಹ ಸರ್ಕಾರ ನೀಡ್ತಾ ಇರುವ ರೇಷನ್ ಅನ್ನು ಪಡೆಯಲು ಮುಂದಾಗ್ತಾ ಇಲ್ಲ. ಅಂತಹವರಿಗೆ ಈಗ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮ ಶಾಕ್ ನೀಡಿದಂತಾಗಿದೆ. ಅದೇನೆಂದರೆ 6 ತಿಂಗಳಿನಿಂದ ರೇಷನ್ ಪಡೆಯದ ಪಡಿತರ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲು ಮುಂದಾಗಿದೆ. ಈ ನಿಯಮದನ್ವಯ ರಾಜ್ಯದಲ್ಲಿ 3,47,297 ಕಾರ್ಡ್ಗಳು ರದ್ದಾಗಲಿದ್ದು ಅದರಿಂದ ದೊರಕುವ ಹಲವು ಸೌಲಭ್ಯಗಳು ಸಹ ರದ್ದಾಗಲಿವೆ. ಪಡಿತರ ಚೀಟಿ ಇದ್ದರೂ ಸಹ ಆರೋಗ್ಯ ಸಂಬಂಧಿ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ಹೊರತು ಪಡಿತರ ಕಾರ್ಡ್ನಿಂದ ಸಿಗುವ ಆಹಾರ ಪದಾರ್ಥಗಳನ್ನು ಪಡೆದುಕೊಂಡಿಲ್ಲ. ಅಂತಹವರಿಗೆ ಇನ್ನು ಮುಂದೆ ರೇಷನ್ ಕಾರ್ಡ್ ಮೂಲಕ ದೊರೆಯುವ ಯಾವುದೇ ಸೌಲಭ್ಯಗಳನ್ನು ಸಹ ಸರ್ಕಾರ ಸ್ಥಗಿತಗೊಳಿಸಲು ಮುಂದಾಗಿದೆ.